ನಮಸ್ಕಾರ ಸ್ನೇಹಿತರೆ, ನಮಗೆ ಮತ್ತೊಮ್ಮೆ ವಿ ಆರ್ ಫಸ್ಟ್ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಮತ್ತೊಬ್ಬ ಸಾಧಕಿಯ ಕಥೆಯನ್ನು ಹೊತ್ತು ತಂದಿದ್ದೇವೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡದ ಹೆಣ್ಣು ಮಗಳು, ಬಯೋಕಾನ್ ಎಂಬ ದೈತ್ಯ ಕಂಪನಿಯ ಸ್ಥಾಪಕಿ ಕಿರಣ್ ಮಜುಂದಾರ್ ಶಾ. ಬನ್ನಿ ಸ್ನೇಹಿತರೆ, ಅವರು ಇಷ್ಟು ದೊಡ್ಡ ಸಂಸ್ಥೆಯನ್ನು ಹೇಗೆ ಸ್ಥಾಪಿಸಿದರು ಅಂತ ನೋಡೋಣ. ಕಿರಣ್ ಮಜುಂದಾರ್ ಶಾ ಹುಟ್ಟಿದ್ದು 23 ಮಾರ್ಚ್ 1959. ಹುಟ್ಟಿದ ಸ್ಥಳ ಮಹಾರಾಷ್ಟ್ರದ ಪುಣೆ. ಇವರ ತಂದೆ ತಾಯಿ ಗುಜರಾತಿ ಕುಟುಂಬಕ್ಕೆ ಸೇರಿದವರಾಗಿರುತ್ತಾರೆ. ಇವರು 1968 ಬೆಂಗಳೂರಿನ ಬಿಷಪ್ ಕಾಟನ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಹಾಗೂ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬಯೋಲಾಜಿ ಮತ್ತು ಜುವಾಲಜಿನಲ್ಲಿ ಪದವಿಯನ್ನು ಪಡೆಯುತ್ತಾರೆ. ವಿಜಯ್ ಮಲ್ಯರ ತಂದೆ ಸ್ಥಾಪಿಸಿದ್ದ ಯುನೈಟೆಡ್ ಬ್ರೆವರೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಂದೆಯ ಸಲಹೆಯಂತೆ ಕಿರಣ್ ಮಜುಂದಾರ್ ಅಸಂಪ್ರದಾಯಿಕ ಮದ್ಯ ತಯಾರಿಸುವ ವಿಜ್ಞಾನವನ್ನು ಓದಲು ದೂರದ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಯೂನಿವರ್ಸಿಟಿಯಲ್ಲಿ ಬಲ್ಲಾರೆಡ್ ಕಾಲೇಜಿನಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಾರೆ. 1975 ಇಡೀ ಕಾಲೇಜಿಗೆ ಟಾಪರ್ ಆಗಿ ಮಾಸ್ಟರ್ ಆಫ್ ಬ್ರೆವರ್ ಸ್ನಾತಕೋತ್ತರ ಪದವಿ ಪಡೆಯುತ್ತಾರೆ. ವಿದ್ಯಾಭ್ಯಾಸದ ನಂತರ ಕಿರಣ್ ಮಜುಂದಾರ್ ಆಸ್ಟ್ರೇಲಿಯಾದ ಕಾರ್ಲ್ಟನ್ ಅಂಡ್ ಯುನೈಟೆಡ್ ಬ್ರೆವರೀಸ್ನಲ್ಲಿ ವೃತ್ತಿ ಆರಂಭಿಸಿ ಅನೇಕ ದೊಡ್ಡ ಕಂಪನಿಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಅನಂತರ ಐರ್ಲೆಂಡ್ ದೇಶದ ಬಯೋಕಾನ್ ಬಯೋಕೆಮಿಕಲ್ಸ್ ಲಿಮಿಟೆಡ್ನ ಸ್ಥಾಪಕ ಲೆಸ್ಲೆ ಅಶಿನ್ಕ್ಲೋಸ್ ಅವರನ್ನು ಭೇಟಿ ಮಾಡಿ ಅವರಿಂದ ಬಯೋಕೆಮಿಕಲ್ಸ್ನಲ್ಲಿ ಸಾಕಷ್ಟು ಪರಿಣತಿಯನ್ನು ಪಡೆದುಕೊಳ್ತಾರೆ. ಹೀಗೆ ವಿದೇಶದಲ್ಲಿ ಸಾಕಷ್ಟು ಅನುಭವ ಪಡೆದ ಮೇಲೆ 1988 ಭಾರತಕ್ಕೆ ಹಿಂದಿರುಗಿದ ಕಿರಣ್ ಮಜುಂದಾರ್ ಬೆಂಗಳೂರಿನ ಒಂದು ಪುಟ್ಟ ಬಾಡಿಗೆ ಮನೆಯ ಗ್ಯಾರೇಜ್ನಲ್ಲಿ ಕೇವಲ 10,000 ರೂಪಾಯಿಗಳ ಬಂಡವಾಳದೊಂದಿಗೆ ಐರ್ಲೆಂಡ್ನ ಕಂಪನಿಯ ಸಹಯೋಗದೊಂದಿಗೆ ಬಯೋಕಾನ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸೇ ಬಿಡುತ್ತಾರೆ. ಕಂಪನಿಯ ಆರಂಭವೇನೋ ಆಗುತ್ತೆ, ಆದರೆ ಅಗತ್ಯ ಬಂಡವಾಳ ಇಲ್ಲ, ಕೆಲಸ ಮಾಡಲು ಕೆಲಸಗಾರರೇ ಸಿಗುತ್ತಾ ಇರಲಿಲ್ಲ. ಕೇವಲ ಒಬ್ಬ ರಿಟೈರ್ಡ್ ಮೆಕ್ಯಾನಿಕ್ ಒಬ್ಬರನ್ನು ಕೆಲಸಕ್ಕೆ ಸೇರಿಸಿಕೊಂಡು ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಬಯೋಕೆಮಿಕಲ್ಸ್ ಉತ್ಪನ್ನಗಳನ್ನು ಉತ್ಪಾದಿಸಲು ಆರಂಭಿಸ್ತಾರೆ ಕಿರಣ್ ಮಜುಂದಾರ್. ಆರಂಭದಲ್ಲಿ ಪಪೈನ್ ಮತ್ತು ಇಸಿನ್ ಗ್ಲಾಸ್ ಎಂಬ ಬಯೋ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾರೆ. ನಂತರ ದೂರದ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ರಫ್ತು ಮಾಡಲು ಆರಂಭಿಸ್ತಾರೆ. ಅವತ್ತಿನ ದಿನಕ್ಕೆ ಭಾರತದ ಮೊದಲ ಬಯೋಕೆಮಿಕಲ್ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗುತ್ತೆ ಬಯೋಕಾನ್ ಇಂಡಿಯಾ. ಹೀಗೆ ಅನೇಕ ಬಯೋಕೆಮಿಕಲ್ಸ್ನ ಸೂಕ್ಷ್ಮತೆಗಳನ್ನು ಅರಿತು ಔಷಧಗಳ ತಯಾರಿಕೆಯನ್ನು ಆರಂಭಿಸುತ್ತಾರೆ ಕಿರಣ್ ಮಜುಂದಾರ್. ಬಯೋಕಾನ್ ಸಂಸ್ಥೆ ಲಾಭದಾಯಕವಾಗಿ ಬೆಳೆದಂತೆ ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿ 20 ಎಕರೆ ವಿಸ್ತೀರ್ಣದಲ್ಲಿ ಬೃಹದಾಕಾರವಾಗಿ ತಲೆ ಎತ್ತುತ್ತೆ ಬಯೋಕಾನ್ ಇಂಡಿಯಾ. ಸಾವಿರದ 1984 ಕಿರಣ್ ಮಜುಂದಾರ್ ಪ್ರತ್ಯೇಕ ಬಯೋಕಾನ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಸಾಕಷ್ಟು ಬಯೋ ಉತ್ಪನ್ನಗಳನ್ನು ಉತ್ಪಾದಿಸಿ ವಿಶ್ವದಾದ್ಯಂತ ಹೆಸರು ಮಾಡ್ತಾರೆ. ಇವರ ಉತ್ಪನ್ನಗಳಿಗೆ ವಿದೇಶಗಳಲ್ಲಿ ಬಹಳ ಬೇಡಿಕೆ ಬಂದು 1989 ಬಯೋಕಾನ್ ಸಂಸ್ಥೆಗೆ ಅಮೆರಿಕಾದಂಥ ದೊಡ್ಡ ಸಂಸ್ಥೆ ಎಂದು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಿ ಇಡೀ ವಿಶ್ವವೇ ಕಿರಣ್ ಮಜುಂದಾರ್ ಶಾ ಕಡೆ ನೋಡುವಂತೆ ಮಾಡುತ್ತಾರೆ. ಔಷಧಿಗಳನ್ನು ಉತ್ಪಾದನೆ ಮಾಡಲು ಆರಂಭಿಸಿದ ಬಯೋಕಾನ್ ಇಂದು ಮಾರಣಾಂತಿಕ ಕ್ಯಾನ್ಸರ್, ಡಯಾಬಿಟಿಸ್ ಮತ್ತು ಸೋರಿಯಾಸಿಸ್ನಂತಹ ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡ್ತಾ ಇದೆ. ಇವರ ಉತ್ಪನ್ನಗಳು ವಿಶ್ವದಾದ್ಯಂತ ರಫ್ತಾಗುತ್ತಿದ್ದಾವೆ. ಬಯೋಕಾನ್ ಸಂಸ್ಥೆ 1998 70 ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ನಡೆಸಿದರೆ 2004 500 ಕೋಟಿಗಳ ವಾರ್ಷಿಕ ವಹಿವಾಟು ದಾಟುತ್ತೆ. ಕೇವಲ ಕಾರ್ ಗ್ಯಾರೇಜ್ನಲ್ಲಿ 3,000 ರೂಪಾಯಿಗಳ ಬಂಡವಾಳದೊಂದಿಗೆ ಆರಂಭವಾದ ಈ ಸಂಸ್ಥೆ ಇಷ್ಟ ದೊಡ್ಡ ಯಶಸ್ಸು ಪಡೆಯುತ್ತದೆ ಎಂದು ಯಾರೂ ಊಹಿಸಲಿರಲಿಲ್ಲ. ಇಂದು ಕಿರಣ್ ಮಜುಂದಾರ್ ಶಾ ಸ್ಥಾಪಿಸಿರುವ ಸಂಸ್ಥೆ ಬೃಹತ್ತಾಗಿ ಬೆಳೆದು ಸುಮಾರು $440 ಕೋಟಿ ವಾರ್ಷಿಕ ವಹಿವಾಟು ನಡೆಸುತ್ತಿದೆ. ಅಂದರೆ 32,120 ಕೋಟಿ ರೂಪಾಯಿಗಳ
ವಾರ್ಷಿಕ ವಹಿವಾಟು. ಆಶ್ಚರ್ಯವಾಗುತ್ತಲ್ವಾ ಸ್ನೇಹಿತರೆ, ಬೆಂಗಳೂರಿನಲ್ಲಿ ಕಲಿತ ಹೆಣ್ಣು ಮಗಳು ಇಂದು ಬಯಕಾನ್ ಸಂಸ್ಥೆಯ ಅಧ್ಯಕ್ಷೆಯಾಗಿ ವಿಶ್ವದ ಭೂಪಟದಲ್ಲಿ ಭಾರತಕ್ಕೆ ಎಂತಹ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗೆ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತಾ ಹೋದ ಮೇಲೆ 1998 ಕಿರಣ್ ಮಜುಂದಾರ್ ಸ್ಕಾಟ್ಲೆಂಡ್ನ ಜಾನ್ ಶಾ ಅವರನ್ನು ವಿವಾಹವಾಗ್ತಾರೆ. ನಂತರ ಕಿರಣ್ ಮಜುಂದಾರ್ ಶಾ ಮತ್ತು ಜಾನ್ ಶಾ ಇಬ್ಬರು ಬಯೋಕಾನ್ ಇಂಡಿಯಾ ಸಂಸ್ಥೆಯನ್ನು ಮುನ್ನಡೆಸ್ತಾರೆ. ಕಿರಣ್ ಮಜುಂದಾರ್ ಶಾ ಕೇವಲ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆಯಲ್ಲ, ಬಹಳ ಅಂತಃಕರಣ ಇರುವಂಥ ಹೆಣ್ಣುಮಗಳು. ಇದಕ್ಕೆ ಸಾಕ್ಷಿ ಅವರು ಕೈಗೊಂಡಿರುವ ಸಮಾಜಮುಖಿ ಕೆಲಸಗಳು. ಬಯೋಕಾನ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಆರೋಗ್ಯ, ಶೈಕ್ಷಣಿಕ, ಗ್ರಾಮೀಣಾಭಿವೃದ್ಧಿ, ಕೃಷಿ ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. 2009 ಉತ್ತರ ಕರ್ನಾಟಕದಲ್ಲಿ ಬಂದ ನೆರೆ ಹಾವಳಿಗೆ ಸ್ಪಂದಿಸಿ 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಡವರಿಗಾಗಿ ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಕಿರಣ್ ಮಜುಂದಾರ್ ಶಾರ್ ಅವರ ಸಾಧನೆಗಳನ್ನು ಕೇಳುತ್ತಾ ಹೋದರೆ ಸಮಯ ಸಾಕಾಗುವುದಿಲ್ಲ. ಅವರಿಗೆ ಭಾರತ ಸರ್ಕಾರ 1989 ಪದ್ಮಶ್ರೀ ಮತ್ತು 2005 ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇದರೊಂದಿಗೆ ವಿಶ್ವದ ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಸಹ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿವೆ. ಬೆಟ್ಟದಷ್ಟು ಸಾಧಿಸಿರುವ ಕಿರಣ್ ಮಜುಂದಾರ್ ಶಾರ್ ಅವರಿಗೆ ಅನೇಕ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಹರಿಸಿ ಬಂದಿವೆ. ಟೈಮ್ ಮ್ಯಾಗಝಿನ್ನ ಪ್ರಪಂಚದ 100 ಪ್ರಭಾವಿ ಮಹಿಳೆಯರಲ್ಲಿ 50ನೇ ಸ್ಥಾನ, ಪ್ರಪಂಚದ ಫೋರ್ಸ್ ಪಟ್ಟಿಯಲ್ಲಿ ಕ್ರಮವಾಗಿ 85 ಮತ್ತು 92 ಸ್ಥಾನವನ್ನು ಪಡೆದಿದ್ದಾರೆ. 2019 ಸಮಾಜ ಸೇವೆಗೆ ಸುಮಾರು 72 ಕೋಟಿ ರೂಪಾಯಿಗಳ ದೇಣಿಗೆಯನ್ನು ನೀಡಿದ ಪ್ರಭಾವಿ ಮಹಿಳೆಯರ ಪೈಕಿ 14ನೇ ಸ್ಥಾನ ಪಡೆದಿದ್ದಾರೆ ಕಿರಣ್ ಮಜುಂದಾರ್. ಸ್ನೇಹಿತರೆ, ಕಿರಣ್ ಮಜುಂದಾರ್ ಶಾರ್ ಅವರ ಸಾಧನೆಯು ಪ್ರಪಂಚದ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದೆ. ನಮ್ಮ ದೇಶದಲ್ಲೂ ಸಹ ಅದೆಷ್ಟೋ ಹೆಣ್ಣು ಮಕ್ಕಳು ಕಿರಣ್ ಮಜುಂದಾರ್ ಶಾರ್ ಅವರ ಸಾಧನೆಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಸ್ನೇಹಿತರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಬ್ಬ ಸಾಧಕರ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.